Hi friends, welcome back to my channel. Friends, ivattu nanu ondu snacks recipe maadana ankonidini. Bread onion roll. Adu maadodu hege adu maadlikke nenu enen ingredients tagondini anta ondu sel nodana banni friends. Na idralli 5 pieces to bread na tagondidini modlige. Matte ondu eradu hasum ondu eradu rinda mooru hasum manjaga chik chik taga hachikondu ittkondidini. Matte maadlikke enne tagondidini. Ondu ardha spoon ashtu chilli powder, ondu ardha spoon ashtu garam masala powder. ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಚಾಟ್ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಈರುಳ್ಳಿನ ಒಂದು 75 ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇವಾಗ ಫಸ್ಟು ಈ ಬ್ರೆಡ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋಬೇಕು, ಚಿಕ್ಕ ಚಿಕ್ಕ ಪೀಸಾಗಿ ಮಾಡಿ ಇಟ್ಕೋಬೇಕು. ಇವಾಗ ನೀವು ನೋಡ್ಬೋದು ನಾನು ಇದ್ದ ಬ್ರೆಡ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಬ್ರೆಡ್ ಸ್ವಲ್ಪ ಸಾಫ್ಟ್ ಆಗಲಿಕ್ಕೋಸ್ಕರ ಒಂದು 2-3 ಟೀಸ್ಪೂನಷ್ಟು ನೀರನ್ನ ಹಾಕೋತಾ ಇದ್ದೀನಿ ನಾನು. ಒಂದು 2 ಟೀಸ್ಪೂನ್ ಹಾಕಿದ್ರೆ ಸಾಕು, ನೀರನ್ನ ಹಾಕೋತಾ ಇದ್ದೀನಿ. ಇವಾಗ ನಾನು ಬೌಲ್ ತೊಗೊಂಡಿದ್ದೀನಿ, ಇದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಕಲಸ್ಕೊಳ್ಳೋಣ, ಈ ಏನಿದೆ ಎಲ್ಲ ಎಲೆ ಎಳೆ ಆಗಿಬಿಟ್ಕೋಬೇಕು. ಅದು ಸ್ವಲ್ಪ ಒಂಥರ ಕಿವುಚೋ ಥರ ಕಿವುಚ್ಕೊಳ್ಳೋಣ. ಇದು ಸ್ವಲ್ಪ ನೀರು ಬಿಟ್ಕೋಬೇಕು ಈರುಳ್ಳಿ. ಇದಕ್ಕೆ ನೆಕ್ಸ್ಟು ಇವಾಗ ಈರುಳ್ಳಿನ ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ. ಸಾಲ್ಟ್ ನೋಡ್ಕೊಂಡು ಹೋಗ್ಕೊಳ್ಳಿ, ಚಿಲ್ಲಿ ಪೌಡ್ರು, ಚಾಟ್ ಮಸಾಲ, ಗರಂ ಮಸಾಲ, ಹಸಿಮೆಣಸಿನ್ಕಾಯಿ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಜೊತೆಗೆ ಕೊತ್ತಂಬರಿ ಸೊಪ್ಪು. ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟು ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ನೋಡ್ಬೋದು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಪೀಸ್ ಪೀಸ್ ಆಗಿರುವಂಥ ಬ್ರೆಡ್ನ ಇದಕ್ಕೆ ಹಾಕೊಂಡು ಆ್ಯಡ್ ಮಾಡ್ಕೊಳ್ಳೋಣ. ಈಗ ನೋಡ್ಬೋದು ಬ್ರೆಡ್ನು ಹಾಕ್ಕೊಂಡಿದ್ದೀನಿ. ಬ್ರೆಡ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀಟಾಗಿ. ಏನಿದ್ದು ಇದಕ್ಕೆ ಎಕ್ಸ್ಟ್ರಾ ನೀರು ಹಾಕಬಾರ್ದು. ಈರುಳ್ಳಿಗೆ ಹಾಕಿ ಈರುಳ್ಳಿ ಏನು ಬಿಟ್ಕೊಂಡಿರುತ್ತಲ್ಲ ನೀರು, ಮತ್ತು ನಾನು ಬ್ರೆಡ್ ಸಾಫ್ಟ್ ಆಗಲಿಕ್ಕೆ ಒಂದು 2 ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ನಲ್ಲ ಅದಷ್ಟು ನೀರಲ್ಲೇ ನೀಟಾಗಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ಒಂಥರ ಮಕ್ಕಳುಗಳಿಗೆ ಸ್ನ್ಯಾಕ್ಸ್ ತುಂಬ ಇಷ್ಟ ಆಗುತ್ತೆ. ಮತ್ತು ಈ ಸಮ್ಮರ್ ಟೈಮಲ್ಲಿ ಮಳೆ ಇರ್ತಾರಲ್ಲ ಮಕ್ಕಳು, ಏನಿಲ್ಲ ಒಂದು 2 ಬ್ರೆಡ್ ಪೀಸ್ ಇದ್ದರೆ ಸಾಕು, 5 ನಿಮಿಷದಲ್ಲಿ ಇದನ್ನು ರೆಡಿ ಮಾಡ್ಕೊಡ್ಬೋದು. ಸ್ನ್ಯಾಕ್ಸ್ಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಇಲ್ಲಿ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಂಡೆಗಳನ್ನ ಕಟ್ಕೋಬೇಕಾಗತ್ತೆ. ಇವಾಗ ನೋಡ್ಬೋದು ಇದು ರೆಡಿಯಾಗಿದೆ, ಕಲಸಿಟ್ಕೊಂಡಿದ್ದೀನಿ. ಇವಾಗ ನಾನು ಸ್ವಲ್ಪ ಎಣ್ಣೆನ ಕೈಗೆ ಹೊಡೆಸ್ಕೊಂಡು ಇದನ್ನ ರೋಲ್ಗಳು ಮಾಡ್ಕೋಬೇಕು. ರೋಲ್ ನಾನು ಈ ಥರ ರೋಲ್ ಮಾಡ್ಕೋತಾ ಇದ್ದೀನಿ. ನೀವು ಯಾವ ಶೇಪ್ ಬೇಕು ಆ ಶೇಪ್ ಮಾಡ್ಕೋಬೋದು. ನೀವು ರೌಂಡ್ ಶೇಪ್ ಬೇಕಂದರೆ ರೌಂಡ್ ಶೇಪ್ ಕೂಡ ಮಾಡ್ಕೋಬೋದು. ನಾನು ಈ ಥರ ಶೇಪ್ ಮಾಡ್ಕೋತಾ ಇದ್ದೀನಿ. ಹಾಗೆ ಎಲ್ಲ ಹಿಟ್ಟನ್ನು ಈ ಥರ ರೋಲ್ ಮಾಡಿ ಇಟ್ಕೋಬೇಕಾಗತ್ತೆ. ಇವಾಗ ನೀವು ನೋಡ್ಬೋದು ಇದನ್ನೆಲ್ಲ ನಾನು ರೋಲ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೀವು ನೋಡ್ಬೋದು ನಾನು ಇವಾಗ ಸ್ಟವ್ ಹಚ್ಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಅದು ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ಇವಾಗ ಎಣ್ಣೆ ಕಾದಿದೆ. ಇವಾಗ ಈ ರೋಲ್ಸ್ನ ಹಾಕ್ಬಿಟ್ಟು ಡೀಪಾಗಿ ಫ್ರೈ ಮಾಡ್ಕೋಬೇಕು ಫ್ರೆಂಡ್ಸ್. ಇದನ್ನು ನಾವು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಹೈ ಫ್ಲೇಮಲ್ಲಿ ಇಟ್ಟಾಗ ಏನಾಗುತ್ತೆ, ಎಲ್ಲ ಮೇಲೆಲ್ಲ ಕಪ್ಪಾಗ್ಬಿಟ್ಟಿರುತ್ತೆ, ಬಟ್ ಒಳಗಡೆ ಬೆಂದೇ ಇರಲ್ಲ ನೀಟಾಗಿ. ಹಾಗಾಗಿ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕು. ನೋಡಿ ಇದು ಈ ಥರ ಉಲ್ಟಾ ಮಾಡಿಕೊಂಡು ಸ್ವಲ್ಪ ರೊಟೇಟ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಂಡು ನೀಟಾಗಿ ಬೇಯಿಸ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು, ಒಂದ್ಸಲ ಟ್ರೈ ಮಾಡಿ ನೋಡಿ ನೀವು. ಇವಾಗ ನೀವು ನೋಡ್ಬೋದು ಇದೆಲ್ಲ ಈ ಥರ ಫುಲ್ ರೋಸ್ಟ್ ಆಗೋವರೆಗೂ ನೋಡಿ, ಇವಾಗೆಲ್ಲ ಕಲರ್ ಚೇಂಜ್ ಆಗಿದೆ, ಅಲ್ಲಿವರೆಗೂ ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇವಾಗ ಇದು ರೆಡಿಯಾಗಿದೆ, ಇದನ್ನ ಒಂದು ಸರ್ವಿಂಗ್ ಪ್ಲೇಟ್ಗೆ ಎತ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಬ್ರೆಡ್ ಆನಿಯನ್ ರೋಲ್ ರೆಡಿಯಾಗಿದೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ನಾವು ಯಾವುದೇ ಹೊಸ ವಿಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.